ವೆಲ್ಕಮ್ ಯು ಆಲ್. ಇವತ್ತು ನಾವು ವೇದಿಕ್ ಕಲ್ಚರ್ ಬಗ್ಗೆ ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಡಿಸ್ಕಷನ್ ಮಾಡ್ಕೊಳೋಣ. ತುಂಬ ಬ್ರೀಫ್ ಆಗಬೇಡ, ಏನೇನು ಓದಬೇಕು ಏನೇನು ನೆನಪಿಟ್ಕೊಳ್ಳೇಬೇಕು ಅನ್ನೋ ಪಾಯಿಂಟ್ಸ್ನ ನೋಡ್ಕೊಂಡು ಹೋಗೋಣ. ಈ ವೇದಿಕ್ ಲಿಟ್ರೇಚರಲ್ಲಿ ಅರ್ಲಿ ವೇದಿಕ್ ಮತ್ತು ಲೇಟರ್ ವೇದಿಕ್ ಅಂತ ಎರಡು ಟೈಪ್ ವೇದಿಕ್ ಬರುತ್ತೆ. ಈಗ ಅರ್ಲಿ ವೇದಿಕಲ್ಲಿ ನೋಡೋಣ. ಅರ್ಲಿ ವೇದಿಕಲ್ಲಿ ಒಂದಷ್ಟು ವರ್ಡ್ಸು ಫ್ರೀಕ್ವೆಂಟಾಗಿ ಯೂಸ್ ಆಗ್ತಾಯಿರುತ್ತೆ. ಅದೇನಂದರೆ ಜನ, ಕುಲ, ಗವಿಷ್ಠಿ ಅಂತ. ಜನ ಅಂದರೆ ಏನು ಅಂದರೆ ಟ್ರೈಬಲ್ ಗ್ರೂಪ್ ಅಂತ, ಕುಲ ಅಂದರೆ ಫ್ಯಾಮಿಲಿ ಅಂತ, ಗವಿಷ್ಠಿ ಅಂದರೆ ಕ್ಯಾಟಲ್ಸ್ ಅಂತ. ಈ ಜನ ಮತ್ತು ಕುಲ ವೇದಿಕ್ ಲಿಟ್ರೇಚರಲ್ಲಿ ಮೆನ್ಷನ್ ಆಗಿದೆ. ಇಲ್ಲಿ ಹೆಂಗೆ ಡಿವೈಡ್ ಆಗಿದ್ರು ಅಂದರೆ ಫಸ್ಟು ಕುಲ ಅಂತ ಬರುತ್ತೆ. ಈ ಕುಲ ಅನ್ನೋದನ್ನ ಫ್ಯಾಮಿಲಿ ಅಂತ ಕರೀತಾರೆ. ಇಲ್ಲಿ ಮೇಲ್ ಹೆಡ್ ಆಗಿರ್ತಾನೆ. ನೆಕ್ಸ್ಟು ಈ ಕುಲಗಳೆಲ್ಲ ಸೇರಿ ಗ್ರಾಮ ಅಂತ ಆಗುತ್ತೆ. ಇದನ್ನ ಕ್ಲಸ್ಟರ್ ಆಫ್ ಫ್ಯಾಮಿಲೀಸ್ ಅಂತ ಕರೀತಾರೆ. ಅಂದರೆ ಕುಲ ಅಂತೀವಲ್ಲ, ಇವಾಗ ಒಂದು ಕುಲ, ಅದೇ ಥರ ನಾಲ್ಕೈದು ಕುಲ ಫಾರ್ ಎಕ್ಸಾಂಪಲ್ ಹೇಳ್ತಿರೋದು, ಆ ಥರ ಬಂದರೆ ಒಂದು ಗ್ರಾಮ ಅಂತ ಆಗುತ್ತೆ. ಅದನ್ನ ಕ್ಲಸ್ಟರ್ ಆಫ್ ಫ್ಯಾಮಿಲೀಸ್ ಅಂದರೆ ಇಲ್ಲಿ ಹೆಡ್ಡು ಗ್ರಾಮೀಣ ಆಗಿರುತ್ತೆ. ನೆಕ್ಸ್ಟ್ ವಿಶ್ ಬರುತ್ತೆ, ಇಲ್ಲಿ ಕ್ಲಸ್ಟರ್ ಆಫ್ ಗ್ರಾಮ ಬರುತ್ತೆ, ಹೆಡ್ಡು ವಿಶ್ಪತಿ ಇರ್ತಾನೆ. ನೆಕ್ಸ್ಟು ಜನ ಬರುತ್ತೆ, ಕ್ಲಸ್ಟರ್ ಆಫ್ ವಿಶ್ ಅಂತ ಬರುತ್ತೆ, ಇಲ್ಲಿ ಹೆಡ್ಡು ರಾಜನಾಗಿರ್ತಾನೆ. ಈ ರಾಜನು ಅಂದರೆ ಏನೊಂದು ಕೆಲಸ ಆಗಿರುತ್ತೆ ಅಂದರೆ ದನನ ಸಂರಕ್ಷಣೆ ಮಾಡೋನು, ಅವನೇ ರಾಜನ್ ಅಂತ ಆಗಿರ್ತಾನೆ. ಇವಾಗ ಈ ಜನ ಅನ್ನೋದಕ್ಕೆ ರಾಜನ್ ಹೆಡ್ಡಾಗಿರ್ತಾನಲ್ಲ, ಈ ರಾಜನ್ ಅನ್ನೋನ್ನ ಸಭಾ ಮತ್ತು ಸಮಿತಿ ಈ ಥರ ಇವೆರಡು, ಇದಂದರೆ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್ ಅಂತ, ಇವೆರಡು ಕಂಟ್ರೋಲ್ ಮಾಡುತ್ತೆ. ಈ ಸಭಾ ಅನ್ನೋದಕ್ಕೆ, ಈ ಸಭಾ ಅಂದ್ರೇನು, ಎಲ್ಡರ್ಸು, ಆ ಎಲ್ಡರ್ಸ್ ಗ್ರೂಪ್ನ ಸಭಾ ಅಂತ ಕರೀತಾರೆ. ಹೆಡ್ ಆಫ್ ದ ಕ್ಲಾನ್ಸ್ ಆಗಿರ್ತಾರೆ, ಅಂದರೆ ಹೆಡ್ ಆಫ್ ದ ಕ್ಲಾನ್ಸ್ ಮೀನ್ಸ್ ಫ್ಯಾಮಿಲಿ. ನೆಕ್ಸ್ಟು ಸಮಿತಿ ಅಂದರೆ ಈ ಎಲ್ಡರ್ಸು ಕೂಡ ಇರ್ತಾರೆ, ಇನ್ಕ್ಲೂಡಿಂಗ್ ವುಮೆನ್ಸು, ವುಮೆನು ಕೂಡ ಇರ್ತಾರೆ, ಎಲ್ಲರೂ ಇರ್ತಾರೆ. ನೆಕ್ಸ್ಟ್ ಬರೋದು ವಿಧಾತ. ವಿಧಾತ ಅಂತ ಆವಾಗಲೇ ನಾವು ಹೇಳಿದ್ವಿ, ವಿಷ್ ಲೆವೆಲ್ ಅಂತ. ಆ ವಿಧಾತ ಅಂದರೆ ವಿಧಾತ ಮೀನ್ಸ್ ವಿಶ್ ಲೆವೆಲ್ ಅಂದರೆ ತಾಲೂಕ್ ಲೆವೆಲ್ ಅಂತ ಅರ್ಥ. ನೆಕ್ಸ್ಟು ಈ ಅರ್ಲಿ ವೇದಿಕಲ್ಲಿ ತ್ರಿವರ್ಣ ಸಿಸ್ಟಮ್ ಬರುತ್ತೆ. ತ್ರಿವರ್ಣ ಅಂದ್ರೇನು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ. ಕ್ಷೂದ್ರ ಇಲ್ಲಿ ಬರಲ್ಲ, ಕ್ಷೂದ್ರ ಬರೋದು ಲೇಟರ್ ವೇದಿಕ್ ಪೀರಿಯಡ್ ಟೈಮಲ್ಲಿ. ಈ ಅರ್ಲಿ ವೇದಿಕಲ್ಲಿ ಬರೋದೇ ತ್ರಿವರ್ಣ ಸಿಸ್ಟಮು. ಇಲ್ಲಿ ಬ್ರಾಹ್ಮಣರದ್ದು ಏನು ಕೆಲಸ ಅಂದರೆ ಟೀಚಿಂಗ್ಸು, ಕ್ಷತ್ರಿಯಸು ನಾಯಕತ್ವ, ವೈಶ್ಯರದು ಅಗ್ರಿಕಲ್ಚರ್ ಇರುತ್ತೆ. ಇಲ್ಲಿ ಈ ತ್ರಿವರ್ಣ ಸಿಸ್ಟಮಲ್ಲಿ ಅವ್ರ ಪ್ರೊಫೆಷನ್ಸು, ಅವ್ರಿಗೆ ಯಾವ್ದು ಬೇಕು ಪ್ರೊಫೆಷನು ಅದನ್ನು ಆಯ್ಕೆ ಮಾಡ್ಕೊಬೋದು. ಫಾರ್ ಎಕ್ಸಾಂಪಲ್, ಕ್ಷತ್ರಿಯದವರು ಟೀಚಿಂಗ್ಸ್ ಚೂಸ್ ಮಾಡಿದ್ರೆ ಅವರು ಬ್ರಾಹ್ಮಣ ಆಗ್ತಿದ್ರು, ವೈಶ್ಯದವರು ನಾಯಕತ್ವ ಚೂಸ್ ಮಾಡಿದ್ರೆ ಅವ್ರಿಗೆ ಕ್ಷತ್ರಿಯ ಆಗ್ತಿದ್ರು. ಮೀನ್ಸ್ ಇಲ್ಲಿ ಏನು ಅಂದರೆ ಅವ್ರಿಗೆ ಯಾವ್ದು ಬೇಕು ಆಕ್ಯುಪೇಷನ್ ಅದನ್ನು ಚೂಸ್ ಮಾಡ್ಕೊಬೋದಿತ್ತು. ಬಟ್ ಲೇಟರ್ ವೇದಿಕ್ ಪೀರಿಯಡಲ್ಲಿ ಆ ಥರ ಇರಲಿಲ್ಲ. ಅವ್ರಿಗೆ ಇವರು ವೈಶ್ಯರು ಅಗ್ರಿಕಲ್ಚರು, ಕ್ಷತ್ರಿಯರು ನಾಯಕತ್ವ, ಇದೇ ಮಾಡಬೇಕು ಅನ್ನೋದು ಬಂತು. ನೆಕ್ಸ್ಟು ಈ ಅರ್ಲಿ ವೇದಿಕ್ ಟೈಮಲ್ಲಿ ಮೋಸ್ಟ್ ಯೂಸ್ಡ್ ಅನಿಮಲ್ಸ್ ಯಾವುದು ಅಂದರೆ ಹಾರ್ಸ್ ಆಗಿರುತ್ತೆ. ನೆಕ್ಸ್ಟು ಫಸ್ಟ್ ಯೂಸ್ ಬಯೋ ಫರ್ಟಿಲೈಸರ್, ಈ ಅರ್ಲಿ ವೇದಿಕ್ ಅವರೇ ಫಸ್ಟು ಬಯೋ ಫರ್ಟಿಲೈಸ್ ಯೂಸ್ ಮಾಡಿದ್ದು. ಇದನ್ನ ಸಕ್ರೀತ್ ಅಂತ ಕರೀತಿದ್ರು. ಸಕ್ರೀತ್ ಅಂದ್ರೆ ಏನು, ಕೌಡಂಕ. ಈ ಅರ್ಲಿ ವೇದಿಕ್ ಟೈಮಲ್ಲಿ ಯಾವ್ಯಾವ ಕ್ರಾಪ್ಸ್ ಬೆಳೀತಿದ್ರು ಅಂದರೆ ವೀಟ್, ಬಾರ್ಲಿ, ರೈಸ್, ಗ್ರೀನ್ ಲೀವ್ಸ್. ವೀಟ್ಗೆ ಇವರು ಗೋಡುಮ ಅಂತ ಕರೀತಿದ್ರು, ಬಾರ್ಲಿಗೆ ಯೋವ, ರೈಸ್ಗೆ ವ್ರೀಹಿ, ಗ್ರೀನ್ ಲೀವ್ಸ್ಗೆ ಸಕ ಅಂತ ಕರೀತಿದ್ರು. ಅದ್ರ ಜೊತೆಗೆ ಗೀ ಅಂದರೆ ಘೃತ, ಹನಿ ಇವೆರಡನ್ನ ತುಂಬ ಯೂಸ್ ಮಾಡ್ತಾಯಿದ್ರು. ನೆಕ್ಸ್ಟು ಇವ್ರ ದೇವರುಗಳು ಯಾವ್ದ್ಯಾವುದು ಅಂತ ಬಂದರೆ, ಡಿಯೋಸ್ ಅನ್ನೋದು ಫಾದರ್ ಆಫ್ ಗಾಡ್ಸ್ ಆಗಿರ್ತಾರೆ, ಅದಿತಿ ಅನ್ನೋದು ಮದರ್ ಆಫ್ ಗಾಡ್ ಆಗಿರ್ತಾರೆ, ಇಂದ್ರ ಅನ್ನೋದು ವಾರ್ ಗಾಡ್ ಆಗಿರುತ್ತೆ. ಈ ವಾರ್ ಗಾಡಿಗೆ 250 ಇಂಪ್ಸ್ ಅದನ್ನು ಅರ್ಪಣೆ ಮಾಡ್ತಾರೆ. ಇವರಲ್ಲಿ ಓವರಾಲ್ ಬಂದು 1028 ಇಂಪ್ಸ್ ಅಂತ ಇರುತ್ತೆ. ಕ್ವಶನ್ ಇದು ಕೇಳಿರ್ತಾನೆ, ಇದು ನೋಡಿ, ಇದು ಟೋಟಲ್ ಹೌ ಮೆನಿ ಇಂಪ್ಸ್ ಆಫ್ ಪ್ರೆಸೆಂಟ್ ಅಂತ ಕೇಳಿದ್ದಾನೆ. ಅದರಲ್ಲಿ ವಾರ್ ಗಾಡಿಗೆ 250 ಇಂಪ್ಸ್ ಡೊನೇಟ್ ಮಾಡ್ತಾರೆ. ನೆಕ್ಸ್ಟ್ ಅಗ್ನಿಗೆ 200 ಇಂಪ್ಸ್ ಡೊನೇಟ್ ಮಾಡ್ತಾರೆ. ಬಿಡ್ರಿ ನ್ಯಾಯ ದೇವರು ಇದ್ವು ಅಂದರೆ ವರುಣ ಇದ್ರು, ರುದ್ರ ಇದ್ವು. ಈ ರುದ್ರ ಅನ್ನೋ ದೇವರು ನಾನ್ ಆರ್ಯನ್ ಗಾಡ್ ಇದು, ಇದು ಆರ್ಯರು ಮಾಡಿರೋ ಗಾಡ್ ಅಲ್ಲ, ನಾನ್ ಆರ್ಯನ್ನು ಆಕ್ಸೆಪ್ಟೆಡ್ ಬೈ ಆರ್ಯನ್ಸ್. ಓಕೆ, ನೆಕ್ಸ್ಟು ಸರಸ್ವತಿ ರಿವರು ಗಾಡೆಸಸ್. ಇಷ್ಟು ಅರ್ಲಿ ವೇದಿಕ್ಕು. ನೆಕ್ಸ್ಟ್ ಇವಾಗ ಲೇಟರ್ ವೇದಿಕ್ ನೋಡೋಣ. ಲೇಟರ್ ವೇದಿಕಲ್ಲಿ ಇವರು ಯಾವ ಥರ ಮಡಿಕೆ ಯೂಸ್ ಮಾಡ್ತಿದ್ರು, ಪೋಟರಿ ಅಂದರೆ ಪೇಂಟೆಡ್ ಗ್ರೇ ವೇರ್ ಯೂಸ್ ಮಾಡ್ತಾಯಿದ್ರು ಲೇಟರ್ ವೇದಿಕ್ ಟೈಮಲ್ಲಿ.
ಅಲ್ಲಿ ನಾವು ಆಗಲೇ ಒಂದು ಅಡ್ಮಿನಿಸ್ಟ್ರೇಟಿವ್ ಅಲ್ಲಿ ಹೆಂಗೆ ಹೆಂಗೆ ಡಿವೈಡ್ ಮಾಡಿದ್ರು ಅಂತ ಹೇಳಿದ್ವಿ. ಅಲ್ಲಿ ಜನ ಅಂತಿತ್ತು, ಆ ಜನ ಇಲ್ಲಿ ಜನಪದಾಸಾಗಿ ಬದಲಾಗುತ್ತೆ. ರಾಜನ್ ಇದ್ದಿದ್ದು ಸಾಮ್ರಾಟ್ ಆಗಿ ಬದಲಾವಣಾಗ್ತಾನೆ. ಚತುರ್ವರ್ಣ, ಅಲ್ಲಿ ತ್ರಿವರ್ಣ ಸಿಸ್ಟಮ್ ಇತ್ತು, ಇಲ್ಲಿ ಚತುರ್ವರ್ಣ ಬಂತು. ನೋಡಿ, ಶೂದ್ರ ಆ್ಯಡ್ ಆದರು, ನೋಡಿ ಬ್ರಾಹ್ಮಣಸು ಟೀಚಿಂಗು, ಕ್ಷತ್ರಿಯ ಆಡಳಿತ, ವೈಶ್ಯರು ಟ್ರೇಡ್ ಆ್ಯಂಡ್ ಕಾಮರ್ಸು, ಶೂದ್ರ ಅಗ್ರಿಕಲ್ಚರು. ಆ್ಯಕ್ಚುಲಿ ಹಿಂದುಗಡೆ ವೈಶ್ಯರು ಅಗ್ರಿಕಲ್ಚರ್ ಮಾಡ್ತಾಯಿದ್ರು, ಅವರು ಸಡನ್ನಾಗಿ ಟ್ರೇಡ್ ಆ್ಯಂಡ್ ಕಾಮರ್ಸ್ಗೆ ಚೇಂಜ್ ಮಾಡಿದ್ರು. ಲಾಸ್ಟಲ್ಲಿ ಅಗ್ರಿಕಲ್ಚರ್ ಮಾಡ್ತಾ ಯಾರ್ಯಾರು ಉಳಿತಾರೆ ಅವ್ರನ್ನೆಲ್ಲ ಶೂದ್ರ ಅಂತ ಕನ್ಸಿಡರ್ ಮಾಡಿ ಇವ್ರ ಪ್ರೊಫೆಷನ್ಸ್ನೆಲ್ಲ ಇವರಿವರು ಇದೇ ಮಾಡಬೇಕು ಅಂತ ಫಿಕ್ಸ್ ಮಾಡಿಬಿಟ್ರು. ಸೊ ಚತುರ್ವರ್ಣ ಸಿಸ್ಟಮ್ ಬಂತು. ಈ ಲೇಟರ್ ವೇದಿಕ್ ಟೈಮ್ಸಲ್ಲಿ ಒಂದು ಪದ್ಧತಿ ಉಟ್ಕೊಳ್ಳುತ್ತೆ, ನಿಯೋಗ ಅಂತ. ನಿಯೋಗ ಅಂದ್ರೇನು? ಕೋಹಿಬಿಷನ್ ಆಫ್ ವೈಫ್ ವಿತ್ ಹಸ್ಬೆಂಡ್ ಬ್ರದರ್ ಸ್ಟಾರ್ಟೆಡ್. ಅಂದ್ರೇನು? ಹೆಂಡತಿಗೆ ಮಗು ಆಗೋ ತನಕ ಹಸ್ಬೆಂಡ್ದು ಬ್ರದರ್ ಇರ್ತಾರಲ್ಲ ಅವ್ರ ಜೊತೆ ಇರಬೇಕು ಅನ್ನೋದು. ಇದೊಂದು ಕೆಟ್ಟ ಪದ್ಧತಿ ಸ್ಟಾರ್ಟ್ ಆಯಿತು. ನೆಕ್ಸ್ಟ್ ಇಲ್ಲಿ ಶ್ರೇಣೀಸ್ ಅಂತ ಬರ್ತಾರೆ. ಶ್ರೇಣೀಸ್ ಅಂದ್ರೆ ಏನು? ವ್ಯಾಪಾರ ಸಂಘ. ಇಲ್ಲಿ ಎರಡು ಥರ ಶ್ರೇಣೀಸ್ ಅಂದರೆ ವ್ಯಾಪಾರ ಸಂಘ ಇರ್ತು, ಮರ್ಚೆಂಟ್ ಗಿಲ್ಟು, ಆರ್ಟಿಷಿಯನ್ ಗಿಲ್ಟ್ ಅಂತ. ಈ ಹೆಡ್ ಆಫ್ ದ ಮರ್ಚೆಂಟ್ಸ್ ಯಾರಾಗಿರ್ತಾನೆ ಅಂದರೆ ಶ್ರೇಷ್ಠಿ, ಹೆಡ್ ಆಫ್ ದ ಆರ್ಟಿಷಿಯನ್ ಅಂದರೆ ಜ್ಯೇಷ್ಠಕ. ನೀವು ಇವಾಗ ಶೆಟ್ಟಿಗಳು ಅಂತ ನೋಡ್ತೀರಾ ಇವಾಗ, ಈಗಿನ ಇದರಲ್ಲಿ ಅವರೇ ಶ್ರೇಷ್ಠಿ. ಓಕೆ, ನೆಕ್ಸ್ಟು ಇವರಲ್ಲಿ ಯಾವ್ಯಾವ ಗಾಡ್ಸ್ ಬಂದರು ಅಂದರೆ ಇಂದ್ರ ಅಂದರೆ ಬ್ರಹ್ಮ, ಬಿಲಾಂಗ್ಸ್ ಟು ಬ್ರಾಹ್ಮಿನ್ಸ್, ಅಗ್ನಿ ಶಿವ ಕ್ಷತ್ರಿಯ, ವರುಣ ವಿಷ್ಣು ವೈಶ್ಯ. ನೆಕ್ಸ್ಟ್ ನಿಮಗೆ ಲಾಸ್ಟಲ್ಲಿ ಬಂದರೆ ಭೂಷಣ್ ಶೂದ್ರ. ನೋಡಿ, ಇವ್ರದು ಇವರೇ ಫಿಕ್ಸ್ ಮಾಡ್ಕೊಂಡ್ಬಿಟ್ರು. ಬ್ರಾಹ್ಮಣರು ನಮ್ದು ಇಂದ್ರ, ಕ್ಷತ್ರಿಯರು ನಮಗೆ ಅಗ್ನಿ, ವೈಶ್ಯರು ವರುಣ, ಶೂದ್ರರು ಭೂಷಣ್, ಇವ್ರಿವ್ರ ಗಾಡ್ ಇವ್ರಿವರೇ ಫಿಕ್ಸ್ ಮಾಡ್ಕೊಂಡ್ರು. ಈಗ ನೆಕ್ಸ್ಟು ನೀವು ಇಲ್ಲಿ ಏನು ನೆನ್ಪಿಟ್ಕೊಬೇಕು ಅಂದರೆ, ನಿಮಗೆ ವೇದಗಳು ಗೊತ್ತು. ಇವಾಗ ನಾಲ್ಕು ಥರ ವೇದ ಇದೆ, ಋಗ್ವೇದ, ಸಾಮವೇದ, ಯಜುರ್ವೇದ, ಅಥರ್ವಣ ವೇದ ಅಂತ. ಈಗ ಅಲ್ಲಲ್ಲಿರೋ ಪ್ರೀಸ್ಟ್ಗಳು ಏನೆನ್ನ ರೆಸಿಸ್ಟ್ ಮಾಡ್ತಾರೆ ಅವ್ರಿಗೊಂದು ಹೆಸರು ಬಂತು. ಈಗ ನೋಡಿ, ಋಗ್ವೇದನ ಯಾವ ಪ್ರೀಸ್ಟ್ ಬೋಧನೆ ಮಾಡ್ತಾನೆ ಅವನ್ನ ಹೋತ್ರಿ ಅಂತ ಕರೆದ್ರು. ಅದೇ ಥರ ಸಾಮವೇದನ ಉದ್ಘಾಟರ್ ಅಂತ ಕರೆದ್ರು, ಯಜುರ್ವೇದನ ಆದ್ವಾರ್ಯು ಅಂತ ಕರೆದ್ರು. ಈಗ ನೆಕ್ಸ್ಟು ಉಪನಿಷತ್ತು. ಟೋಟಲು 108 ಉಪನಿಷತ್ಗಳಿದ್ದಾವೆ. ಅದರಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಉಪನಿಷತ್ಗಳನ್ನ ನೋಡೋಣ. ಇವಾಗ ಋಗ್ವೇದಕ್ಕೆ ಆಲ್ಟಾರಿಯ ಉಪನಿಷತ್ತು. ಇವಾಗ ಋಗ್ವೇದದಲ್ಲಿ ಎಷ್ಟೊಂದು ಉಪನಿಷತ್ ಬರುತ್ತೆ, ಇದು ಶಾರ್ಟ್ ನೋಟ್ಸ್ ಆಗಿರೋದ್ರಿಂದ ಯಾವ್ಯಾವ ಉಪನಿಷತ್ ಎಲ್ಲೆಲ್ಲಿಂದ ಬರುತ್ತೆ, ಆ ಉಪನಿಷತ್ತಿಂದ ಏನೇನೋ ತಗೊಂಡ್ರು ಅನ್ನೋದು ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ. ಋಗ್ವೇದದಲ್ಲಿ ಆಲ್ಟಾರಿಯ ಉಪನಿಷತ್ ಬರುತ್ತೆ, ಸಾಮವೇದದಲ್ಲಿ ಕೀಣೋ ಉಪನಿಷತ್, ಅದಾದಮೇಲೆ ಚಾಣ್ಕಯ ಉಪನಿಷತ್ತು, ಯಜುರ್ವೇದದಲ್ಲಿ ಬೃಹದಾರಣ್ಯಕ ಮತ್ತು ಶ್ವೇತಾಶ್ವ ಸ್ವತಾರು ಮತ್ತು ಕಾಟ ಉಪನಿಷತ್ತು, ಅಥರ್ವಣ ವೇದದಲ್ಲಿ ಮುಂಡಕ ಉಪನಿಷತ್ತು, ಮಹಾ ಉಪನಿಷತ್ತು. ನಿಮಗೆಲ್ಲರೂ ಗೊತ್ತಿರ್ಬೋದು ಮುಂಡಕ ಉಪನಿಷತ್ತು. ನಿಮಗೆ ಎಷ್ಟೊಂದು ಸರಿ ಕ್ವಶನ್ಗಳಾಗಿದ್ದಾವೆ, ನ್ಯಾಷನಲ್ ಎಂಬ್ಲಮ್ಮು ಅಲ್ಲಿರೋ ಟ್ಯಾಗು ಎಲ್ಲಿಂದ ತಗೊಂಡ್ರು ಮುಂಡಕ ಉಪನಿಷತ್ತು, ಅದು ಕೇಳ್ಬೋದು ಮುಂಡಕ ಉಪನಿಷತ್ತು ಯಾವ ವೇದದಲ್ಲಿ ಬರುತ್ತೆ ಅಂತ, ಅಥರ್ವಣ ವೇದ. ನೆಕ್ಸ್ಟು ನಿಮಗೆಲ್ಲ ಗೊತ್ತು ವೇದ 4 ಇದೆ, ವೇದಾಂಗಸು 6 ಇದೆ, ಉಪವೇದ 4 ಇದೆ. ಈ ವೇದನ ಶ್ರುತಿ ಅಂತ ಕರೀತಾರೆ, ವೇದಾಂಗಸ್ ಮತ್ತು ಉಪವೇದನ ಸ್ಮಿತಿ ಅಂತ ಕರೀತಾರೆ, ಮೀನ್ಸ್ ಸ್ಮೃತಿ. ನಿಮಗೆ ಬೇಕಿದ್ರೆ ಲಾಸ್ಟು ಟಾಪಿಕ್ ಅಂದರೆ ಇವಾಗ ಋಗ್ವೇದ. ಋಗ್ವೇದದಲ್ಲಿ ಟೋಟಲು 10 ಮಂಡಲ ಬರುತ್ತೆ. ಈಗ 10 ಮಂಡಲದಲ್ಲಿ 3rd ಮಂಡಲ ಯಾರು ಓಡಿಸಿದ್ದು ಅಂದರೆ ವಿಶ್ವಾಮಿತ್ರ. ಈ 3rd ಮಂಡಲ ಗಾಯತ್ರಿ ಮಂತ್ರನ ಇಟ್ ಕಂಟೆಂಟ್, ಗಾಯತ್ರಿ ಮಂತ್ರ. ಓಕೆ, ಇದರೊಳಗೆ ಋಗ್ವೇದದಲ್ಲಿ ಟೋಟಲು 1028 ಶ್ಲೋಕಗಳು ಬರುತ್ತೆ. ನೆಕ್ಸ್ಟು ಯಜುರ್ವೇದ. ಯಜುರ್ವೇದದಲ್ಲಿ ಏನಿದೆ ಅಂದರೆ ಮೈಗ್ರೇಷನ್ ಆಫ್ ಆರ್ಯನ್ಸು ಗ್ಯಾಂಜೆಟಿಕ್ ಪ್ಲೇನ್ಗೆ ಹೇಗೆ ಬಂದರು ಅನ್ನೋದು ಯಜುರ್ವೇದದಲ್ಲಿದೆ. ನೆಕ್ಸ್ಟು ಇಟ್ ಇಸ್ ದ ಬೇಸಿಸ್ ಫಾರ್ ಇಂಡಿಯನ್ ಆಸ್ಟ್ರಾಲಜಿ. ಇಂಡಿಯಾದಲ್ಲಿ ಆಸ್ಟ್ರಾಲಜಿ ಹೇಳಬೇಕಾದ್ರೆ ಯಾವ್ದು ಯೂಸ್ ಮಾಡ್ತಾರೆ ಅಂದರೆ ಯಜುರ್ವೇದ ಯೂಸ್ ಮಾಡ್ತಾರೆ. ನೆಕ್ಸ್ಟು ಅಥರ್ವಣ ವೇದ ಬಂದರೆ ಡೀಲ್ಸ್ ವಿತ್ ಆಯುರ್ವೇದ, ಗಣಿತಶಾಸ್ತ್ರ, ರೇಖಾಗಣಿತ, ಜ್ಯೋತಿಷ್ಯ. ಕ್ವಶನ್ ಕೇಳ್ಬೋದು ಜ್ಯೋತಿಷ್ಯ ಯಾವ ವೇದದಿಂದ ಯೂಸ್ ಮಾಡಿ, ಯಾವ ವೇದ ಯೂಸ್ ಮಾಡ್ಕೊಂಡು ಹೇಳ್ತಾರೆ ಅಂದರೆ ಅಥರ್ವಣ ವೇದ. ಈ ಅಥರ್ವಣ ವೇದದಲ್ಲಿ ಇನ್ನೊಂದು ಏನು ಹೇಳ್ತಾರೆ ಅಂದರೆ ಆರ್ಯನ್ಸು ಸೌತ್ ಇಂಡಿಯಾಗೆ ಹೆಂಗೆ ಮೈಗ್ರೇಟ್ ಆದರು ಅನ್ನೋದು ಅಥರ್ವಣದಲ್ಲಿ ಇದೆ. ಇದಿಷ್ಟು ವೇದಿಕ್ ಲಿಟ್ರೇಚರು, ತುಂಬ ಹೇಳಕ್ಕೆ ಹೋಗಿಲ್ಲ, ಇಂಪಾರ್ಟೆಂಟ್ ಅಷ್ಟೇ ಹೇಳಿದ್ದೀನಿ. ನಿಮ್ಗೆ ಇದೆಲ್ಲ ಒಂಥರ ಫುಲ್ಲು ರಿವಿಷನ್ ಅದ, ರಿವಿಷನ್ ಥರ ಆಗುತ್ತೆ. ನೆಕ್ಸ್ಟ್ ಹಂಗೆ ಮುಂದೆ ಪ್ರತಿಯೊಂದು
ಎಂಪೈರು ಎಲ್ಲದರ ಬಗ್ಗೆ ಚಾಪ್ಟರ್ ಬಗ್ಗೆ ಶಾರ್ಟ್ ನೋಟ್ಸ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ವಿಡಿಯೋದಲ್ಲಿ ಏನಾದರೂ ತಪ್ಪಿತ್ತು ಅಂದರೆ, ಇಲ್ಲಾಂದರೆ ಇನ್ನೂ ನಿಮಗೆ ಜಾಸ್ತಿ ಇನ್ಫಾರ್ಮೇಷನ್ ಬೇಕು ಅನ್ನೋದಾದರೆ ನನಗೆ ಕಾಮೆಂಟಲ್ಲಿ ಹೇಳಿ. ಇಲ್ಲಾಂದರೆ ಫುಲ್ ಚಾಪ್ಟರು, ಒಂದು ಚಾಪ್ಟರ್ ಫುಲ್ಲು ಫುಲ್ ಡೀಟೇಲಾಗಿ ಬೇಕು ಅಂದರೂ ಕೂಡ ನಾನು ಮಾಡ್ಕೊಡ್ತೀನಿ, ಏನಿಲ್ಲ. ಇವಾಗ ನಾನು ಮಾಡ್ತಾ ಹೋದರೆ ನನಗೂ ರಿವಿಷನ್ ಆಗುತ್ತೆ, ಹಾಗೆ ನಿಮಗೂ ಹೇಳ್ಕೊಟ್ಟಂಗೂ ಆಗುತ್ತೆ. ನಾನು ಶಾರ್ಟ್ ನೋಟ್ಸು ಯೂಸ್ ಆಗ್ಬೋದು ಅನ್ನೋ ಒಂದೇ ಒಂದು ಕಾರಣಕ್ಕೆ ವೀಡಿಯೋಸ್ಗಳು ಮಾಡ್ತಾ ಇದ್ದೀನಿ. ಏನಾದರೂ ಇದ್ದರೆ ಕಮೆಂಟಲ್ಲಿ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲರೂ ಶೇರ್ ಮಾಡಿ. ಪಿ ಸಿಯಿಂದ ಡಿ ಸಿ ತನಕ ಪಕ್ಕ ಯೂಸ್ ಆಗೇ ಆಗುತ್ತೆ. ಯಾಕಂದರೆ ಎಕ್ಸಾಮ್ ಪೇಪರ್ ಬಂದಾಗ ಒಂದ್ಸರಿ ಚೆಕ್ ಮಾಡಿ ನೋಡಿ, ಯೂಸ್ ಆಗಿರುತ್ತೆ. ಥ್ಯಾಂಕ್ ಯು.